ಮುಂಬೈನಲ್ಲಿ ಅದ್ಧೂರಿಯಾಗಿ ಜರುಗಿದ ಅಂಬೇಡ್ಕರ್ ಜಯಂತಿ. ಶುಕ್ರವಾರ ನಗರದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 132ನೆಯ ಜಯಂತಿಯನ್ನ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ನೀತಿ ಸಂಹಿತೆಯ ಮಾರ್ಗಸೂಚಿಯಂತೆ ಜಯಂತಿ ಆಚರಣೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರುಗಳು ಸರ್ವ ಸಿದ್ಧತೆ ಮಾಡಿಕೊಂಡಿದ್ರು. ಮುಂಜಾನೆ 9 ಗಂಟೆಯಿಂದ ಅಶೋಕ ವೃತ್ತದಲ್ಲಿ ಭೀಮಾ ಜ್ಯೋತಿಗೆ ಚಾಲನೆ ನೀಡಿ ಸಮುದಾಯದ ಮುಖಂಡರು ಹಾಗೂ ಸಮತಾ ಸೇನೆಯ ಸದಸ್ಯರು ಪಥ ಸಂಚಲನೆಯ ಮೂಲಕ ಸಂಪ್ರದಾಯದಂತೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಭೀಮಾ ಜ್ಯೋತಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಕಸಾಯಿ ಗಲ್ಲಿಯಲ್ಲಿ ಸಮುದಾಯ ಪ್ರಮುಖರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸಿ ಮೆರವಣಿಗೆಯ ಮೂಲಕ ಅಂಬೇಡ್ಕರ್ ಉದ್ಯಾನವನಕ್ಕೆ ಆಗಮಿಸಿದ ಭೀಮಾ ಜ್ಯೋತಿಯ ಮೆರವಣಿಗೆಯು ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಆಯುಕ್ತರು, ಜಿಲ್ಲಾ ಪಂಚಾಯತ್ ಸಿಇಒ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಸರ್ವರು ಸೇರಿ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಂತರ ಸರ್ವ ಪಕ್ಷದ ಜನಪ್ರತಿನಿಧಿಗಳು, ನಾಯಕರು ಆಗಮಿಸಿ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಅಧಿಕಾರಿಗಳು, ಗಣ್ಯರು ಎಲ್ಲರೂ ಕೂಡಿ ಅಂಬೇಡ್ಕರ್ ಅವರ ತತ್ವ, ವಿಚಾರ, ಸಿದ್ಧಾಂತ, ಅವರ ಸಾಮಾಜಿಕ ಕೊಡುಗೆಗಳನ್ನು ತಮ್ಮದೇ ಆದ ದಾಟಿಯಲ್ಲಿ ವರ್ಣನೆ ಮಾಡಿದರು. ಇನ್ನು ಜಿಲ್ಲೆಯ ರಾಜಕೀಯ ಧುರೀಣರು ಅಂಬೇಡ್ಕರ್ ಅವರ ವಿಚಾರಗಳನ್ನು, ಅವರ ಸಾಮಾಜಿಕ ಕೊಡುಗೆಗಳನ್ನು ಎಳೆ ಎಳೆಯಾಗಿ ವಿವರಿಸಿ ಹೇಳಿದರು. ಇದರ ಜೊತೆಗೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಜಕೀಯ ವಿದ್ಯಮಾನಗಳ ಬಗ್ಗೆ, ರಾಜಕೀಯ ಬದಲಾವಣೆ ಬೆಳವಣಿಗೆ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ವಿವರಣೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಏಪ್ರಿಲ್ 14ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದ ಮಹಾನ್ ನಾಯಕರು, ಒಂದು ಶಕ್ತಿಯಾಗಿದ್ದಾರೆ, ಒಬ್ಬ ಜ್ಞಾನಿ ಕೂಡ ಆಗಿದ್ದಾರೆ ಮತ್ತು ಶೋಷಿತ ಸಮುದಾಯಗಳ ದಣಿಯಾಗಿದ್ದಾರೆ. ಅವರ ಏಳಿಗಾಗಿ ಅವರ ಹೋರಾಟ ಮತ್ತು ಸಂವಿಧಾನದ ಮೂಲಕ ನಮಗೆ ರಕ್ಷಣೆ ಕೊಟ್ಟದ್ದು ಇವೆಲ್ಲ ಈ ಇತಿಹಾಸದಲ್ಲಿದೆ. ಅದನ್ನು ಇವತ್ತಿನ ಸಮಾಜಗಳು, ಯುವ ಪೀಳಿಗೆಗಳು ಮುಂದುವರಿಸ್ಕೊಂಡು ಹೋಗ್ಬೇಕು ಅವರ ಆದರ್ಶ ವಿಚಾರಗಳಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಆಶಯಗಳಿದ್ದು, ವಿಚಾರಗಳಿದ್ದು, ಅದನ್ನು ಕಳೆದ 75 ವರ್ಷಗಳಲ್ಲಿ ಸಂಪೂರ್ಣವಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಸೊ ಅದರಲ್ಲಿರುವಂಥ ಹಕ್ಕುಗಳನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆ ಮಾಡಿದೆ. ಅದರಿಂದಲೇ ಇವತ್ತು ಭಾಳಷ್ಟು ಸಮಾಜದಲ್ಲಿ ಬದಲಾವಣೆ ಆಗಿದೆ. ಶಿಕ್ಷಣ ಇರ್ಬೋದು, ವಸತಿ ಇರ್ಬೋದು, ಸೊ ಶೋಷಿತರಿಗೆ ರಕ್ಷಣೆ ಇರ್ಬೋದು, ಇವೆಲ್ಲ ಅವ್ರ ಆಶೆ ಅಂತೀವಿ ನಾವು ಮಾಡ್ತಾ ಇದ್ದೀವಿ. ಬರ್ತಾ ಇದೆ, ಅದನ್ನು ತಿಳಿದ್ರೆ ದೇಶದಲ್ಲಿ ಒಂದು ಗಾಳಿ ಬೀಸ್ತಾ ಇದೆ. ನಾವು ಅದನ್ನು ನಷ್ಟ ಮಾಡಬೇಕು, ಡಿಸ್ಟ್ರಾಯ್ ಮಾಡಬೇಕು, ಅದನ್ನು ಬದಲಾವಣೆ ಮಾಡಬೇಕಂತ ಕೇಳ್ತಾ ಇದೆ. ಆದರೆ ಅದು ಅಸಾಧ್ಯ. ಯಾವಾಗಲೂ ಸಂವಿಧಾನ ಬದಲಾವಣೆ ಪ್ರಶ್ನೆ ಇಲ್ಲ. ಅಂಬೇಡ್ಕರ್ ಅವರ ವಿಚಾರ, ಆಶೆ ಭೂಮಿ ಇರುವವರಿಗೆ ಇದ್ದೇ ಇರ್ತದೆ. ವಿಶ್ವರತ್ನ ಡಾಕ್ಟರ್, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ನಾವು ಅವ್ರು ಜೀವಂತ ಇದ್ದಾಗಿಂದ ನಮ್ಮ ಹಿರಿಯರು, ನಮ್ಮ ಅಜ್ಜರು, ನಮ್ಮ ಕಾಕಾಗಳು ಅವ್ರು ಮಾಡ್ಕೊಂತ ಬಂದಾರ. ಅವ್ರು ಜೀವಂತ ಇದ್ದಾಗ ಕೂಡ 26 ಡಿಸೆಂಬರ್ 1939 ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಗ್ರಾಳಗಲ್ಲಿಗೆ ಭೇಟಿ ಕೊಟ್ಟಿದ್ದು. ಅದು ಬೆಳಗಾವಿ ಸಿಟಿಯಲ್ಲಿ ಪ್ರಥಮ ಬಾರಿ, ಅದು ಕೊನೆಗೆ ಅಷ್ಟಾಗಿದೆ. ಆದರೆ ಅವರು ಆ ಟೈಮ್ನಲ್ಲಿ ನಮ್ಮ ಹಿರಿಯರಂಥ ನಮ್ಮ ಅತ್ತಿಗಳಾಗಲಿ, ನಮ್ಮ ಅಜ್ಜಂದ್ರಾಗಲಿ, ಅವರು ಬಾಬಾ ಸಾಹೇಬ್ ಊಟ ಕೊಡೋಕೆ ಏನು ಕೇಳಿದ್ರೆ, ನೀವು ಊಟ ಬಡ್ಸಾಕತ್ತೀರಿ, ನಿಮಗೆ ಏನು ಬೇಕಂತ ಕೇಳಿರಂತ. ಆದರೆ ನಮ್ಮ ಜನರಿಗೆ ಏನು ಉತ್ತರ ಹೇಳೋಕ್ಕೆ ಬರಲಿಲ್ಲ ಅಂತ. ಆಮೇಲೆ ಅವರೇ ಬಾಬಾ ಸಾಹೇಬ್ ಏನು ಹೇಳ್ರು ಅವ್ರಿಗೆ, ನೀವು ಮೊದಲು ಶಿಕ್ಷಣ ಕಲೀರಿ, ಹೆಣ್ಮಕ್ಳಿಗೂ ಕರೆದು ಹೇಳ್ರು, ಗಂಡು ಮಕ್ಳಿಗೂ ಕರೆದು ಹೇಳ್ರು, ಶಿಕ್ಷಣ ಕಲೀರಿ, ಆಮೇಲೆ ಸಂಘಟನೆ ಹೋರಾಟ ಅಂತ ಹೇಳ್ರು ಅವರು. ಈ ರೀತಿ ಅವ್ರ ಸಂದೇಶ ಇಲ್ಲೇ ಮಹಾಮಾನವ ಕೊಟ್ಟಿದ್ರು. ಅವ್ರ ಜಯಂತಿ ನಾವು
ಬಹಳಷ್ಟು ಸಂಕಷ್ಟಗಳು ಬಂದ ಕೂಡ ಇಂತ ಕೋವಿಡ್ ಪಿರಿಯಡ್ ಆಗಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆಗಲಿ ಬಹಳ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾರ್ಯಕ್ರಮ ಇದ್ದ ಕೂಡ ಅಲ್ಲಿ ಏನು ಕಮ್ಮಿ ಬಿದ್ದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಕೊ ಆದರೆ ನಾವು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ರೂಲ್ಸ್ ಯಾವುದು ಮುರಿದೇ ಇಲ್ಲ ಅವರು ಕಾಯ್ದೆ ಕಾನೂನು ಅಡಿಯಲ್ಲಿ ಅವ್ರ ಚೌಕಟ್ಟೆಯಲ್ಲಿ ನಾವು ಜಯಂತಿ ಮಾಡಿದ್ವಿ. ಇವತ್ತು ಬೆಳಗ್ಲಿಂದ ಅಶೋಕ್ ಸರ್ಕಲ್ನಿಂದ ಜ್ಯೋತಿ ಶುರುವಾಯಿತು ಭೀಮ ಜ್ಯೋತಿಯನ್ನು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾರ್ಡನ್ದಾಗ ಬಂದಾಗ ಜಿಲ್ಲಾ ಆಡಳಿತ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಮಾನ್ಯ ಸಿ ಬಿ ಓ ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳು ಅದನ್ನು ಜ್ಯೋತಿವನ್ನು ರಿಸೀವ್ ಮಾಡ್ಕೊಂಡು ಮತ್ತೆ ತಿರ್ಗಾದ ಮೆರವಣಿಗೆಗೆ ಹೋಗಬೇಕಂತ ಹೊಳಿಕೊಟ್ಟರು. 12 ಗಂಟೆಗೆ ಧರ್ಮ ಛತ್ರಪತಿ ಧರ್ಮವೀರ ಸಂಭಾಜಿ ಚೌಕದಿಂದ ಅಲ್ಲಿಂದ ನಾವು ಮೆರವಣಿಗೆ ಶುರು ಮಾಡಿ ಸರಿಯಾಗಿ 4 ಗಂಟೆಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಬಂದು ಇಲ್ಲಿ ಜಾಹೀರು ಸಭೆ ಇದೆ. ವಿಶೇಷ ಏನಪ್ಪ ಅಂದರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಜಾತಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಾರಲ್ಲ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕುರ್ಗುನ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.